ಎರಡು ರೀತಿಯಾದಂತಹ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣ ಉಚಿತವಾಗಿರುತ್ತೆ ಈ ಟ್ರೈನಿಂಗು. ಒಂದು ಬಂದು 30 ದಿನಗಳ ಕಾಲ, ಇನ್ನೊಂದು ಬಂದು 45 ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ. ಊಟ ಮತ್ತು ವಸತಿ ಎರಡೂ ಕೂಡ ಇದು ಫ್ರೀಯಾಗಿ ಇರುತ್ತೆ. ಆಸಕ್ತಿ ಇರುವಂಥವ್ರು ಸದುಪಯೋಗ ಪಡಿಸ್ಕೊಳ್ಳಿ. ಇದೆಲ್ಲ ಹೊರಗಡೆ ಟ್ರೈನಿಂಗನ್ನು ತೊಗೋಬೇಕು ಅಂದರೆ 1000 ರೂಪಾಯಿನ ಕಟ್ಟಬೇಕಾಗುತ್ತೆ. ಫ್ರೀಯಾಗಿ ಬಂದಾಗ ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ. ನಾನು ಸಾಮಾನ್ಯ ಯಾವುದು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ 99% ಯಾವುದೂ ಕೂಡ ಜೆನ್ಯೂನ್ ಇರೋದಿಲ್ಲ. ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಮೋಸ ಹೋಗುವಂಥದ್ದೇ ಇರುತ್ತೆ. ಹಾಗೆಯೇ ತಿಂಗಳ ಪೂರ್ತಿ ಕೆಲಸ ಮಾಡಿಸ್ಕೊಂಡು ಯಾವುದೋ ಒಂದು ಮಿಸ್ಟೇಕನ್ನು ಹೇಳ್ಬಿಟ್ಟು ಸಂಬಳನೂ ಕೂಡ ಕೊಡೋದಿಲ್ಲ. ಜೊತೆಗೆ ಅದೇ ಬಂಡವಾಳ ಹೂಡಿಕೆ ಮಾಡಿಸ್ಕೊಂಡು ಆಲ್ಮೋಸ್ಟ್ 99% ಮೋಸನೇ ಹೋಗ್ತೀರಾ. ಅದಕ್ಕೋಸ್ಕರ ನಾನು ವರ್ಕ್ ಫ್ರಮ್ ಹೋಮ್ ಯಾವುದೂ ಕೂಡ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಆದರೆ ನಾನು ಸಾಮಾನ್ಯ ಹೇಳೋದೆ, ಮನೆಯಲ್ಲೇ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ಕೊಳ್ಳಿ. ಸ್ವಂತವಾಗಿ ಏನಾದರೂ ಒಂದು ಉದ್ಯೋಗ ಮಾಡಿದ್ರೆ ಚಿಕ್ಕದಾಗೆ ಮಾಡಿ, ಅದೇ ನಿಮಗೆ ಸೇಫು ಮತ್ತು ಬೆಟರ್ ಅಂತ ಹೇಳ್ತೀನಿ ಈ ವರ್ಕ್ ಫ್ರಮ್ ಹೋಮ್ ಕೇಳೋರಿಗೆ. ಇನ್ನು ಏನು ನಮಗೆ ಸ್ಕಿಲ್ಸ್ ಗೊತ್ತಿಲ್ಲ ಅಂದರೆ, ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಏನು ಐಡಿಯಾಸ್ ಇಲ್ಲ ಅಂತಂದರೆ, ನಾನು ಸಾಕಷ್ಟು ಐಡಿಯಾಗಳನ್ನು ಕೂಡ ಈ ಹಿಂದೆ ಕೊಟ್ಟಿದ್ದೀನಿ. ಅದನ್ನು ಬಿಟ್ಟರೆ ಸ್ಕಿಲ್ಸ್ ಯಾವುದು ಗೊತ್ತಿಲ್ಲ ಅನ್ನೋರಿಗೆ ಸರ್ಕಾರದಿಂದ ಉಚಿತವಾಗಿ ಆಗಾಗ ಕೌಶಲ್ಯ ತರಬೇತಿಗಳು ನಡೀತಾ ಇರುತ್ತೆ. ಅಂದರೆ ಸ್ಕಿಲ್ಸ್ ಬಗ್ಗೆ ಏನಾದರೂ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ ಫ್ರೀಯಾಗಿ, ಯಾವುದೇ ರೀತಿಯಾದಂಥ ಹಣ ಇರೋದಿಲ್ಲ. ಅಲ್ಲೇ ಊಟ ವಸತಿ ಮತ್ತು ಸ್ಟೇ ಫಂಡ್ ಕೂಡ ಕೊಡ್ತಾರೆ. ಅಂದರೆ ತಿಂಗಳಿಗೆ ಒಂದಿಷ್ಟು ಕಡಿಮೆ 1000-2000 ರೂಪಾಯಿ ಈ ರೀತಿಯಾಗಿ ಸಂಬಳವನ್ನು ಕೂಡ ಕೊಡ್ತಾರೆ. ಆ ರೀತಿಯಾಗೂ ಕೂಡ ಸ್ವಲ್ಪ ದಿನಗಳ ಹಿಂದೆ ಸಾಕಷ್ಟು ತಿಳಿಸಿದೆ. ಸರ್ಕಾರ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು ಕೂಡ ಈ ರೀತಿಯಾದಂತಹ ಟ್ರೈನಿಂಗನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈಗ ರುಡ್ಸೆಟ್ ಸಂಸ್ಥೆ ಕೂಡ ಎರಡು ರೀತಿಯಾದಂತಹ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣ ಉಚಿತವಾಗಿರುತ್ತೆ ಈ ಟ್ರೈನಿಂಗು. ಒಂದು ಬಂದು 30 ದಿನಗಳ ಕಾಲ, ಇನ್ನೊಂದು ಬಂದು 45 ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ. ಊಟ ಮತ್ತು ವಸತಿ ಎರಡೂ ಕೂಡ ಇದು ಫ್ರೀಯಾಗಿ ಇರುತ್ತೆ. ಆದರೆ ಸ್ಟೇಫಂಡ್ ಇರೋದಿಲ್ಲ, ಸ್ಟೇಫಂಡ್ ಕೊಡೋದಿಲ್ಲ. ಊಟ ಫ್ರೀಯಾಗಿ ಕೊಡ್ತಾರೆ, ವಸತಿ ಫ್ರೀಯಾಗಿ ಕೊಡ್ತಾರೆ. ಹಾಗೆ ಒಂದು ಟ್ರೈನಿಂಗನ್ನು ಫ್ರೀಯಾಗಿ ಹೇಳ್ಕೊಡ್ತಾರೆ. ಈ ರೀತಿಯೆಲ್ಲ ಟ್ರೈನಿಂಗ್ ಹೊರಗಡೆ ನೀವು ಕಲಿಬೇಕು ಅಂತಂದರೆ 30,000-40,000 ಈ ರೀತಿಯೆಲ್ಲ ಇರುತ್ತೆ. ಸೊ ಇವರೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರಲ್ಲ, ಆಸಕ್ತಿ ಇರುವಂಥವ್ರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ವರ್ಕ್ ಫ್ರಮ್ ಹೋಮ್ ಯಾವುದು ಜೆನ್ಯೂನೇ ಇರೋದಿಲ್ಲ ಅಂತಂದರೆ, ಇರುತ್ತೆ, ಎಲ್ಲೋ 1% ಇರುತ್ತೆ. ಈ ಸರ್ಕಾರದ ಅಂಡರಲ್ಲಿ ಬರುವಂಥ ಸಂಸ್ಥೆಗಳು ಯಾವ್ದಾದ್ರು ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ರೆ ಅಲ್ಲಿಗೆ ಅನಿವಾರ್ಯತೆ ಇದ್ದರೆ ಮಾತ್ರ ತಗೋತಾರೆ. ಹಾಗೆಯೇ ಈ ಕಾರ್ಪೊರೇಟ್ ಕಂಪ್ನಿಗಳು ಅಷ್ಟೇ, ಅವಶ್ಯಕತೆ ಇದ್ದರೆ, ಆ ರೀತಿಯಾದಂಥ ಕೆಲಸ ಏನಾದರೂ ಇದ್ದರೆ ಈ ಆನ್ಲೈನ್ ವರ್ಕು ಎಲ್ಲೋ 1% ರೇರ್, ತುಂಬ ಅಂದರೆ ತುಂಬ ರೇರು ಕೊಡ್ತಾರೆ. ಬಟ್ ಆದರೆ ಅದು ಎಲ್ರಿಗೂ ಸಿಗಲ್ಲ. ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಅಥವಾ ಫೋನ್ ಮಾಡಿದವ್ರಿಗೆಲ್ಲ ಕೆಲಸ ಸಿಗೋ ಥರ ಆಗಿಬಿಟ್ಟಿದ್ರೆ ಪ್ರಪಂಚದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೇ ಇರ್ತಿರಲಿಲ್ಲ. ನಾನು ಲಾಸ್ಟ್ ಟೈಮಲ್ಲಿ ಈ ಪುಸ್ತಕ ಕನ್ನಡ ಪುಸ್ತಕ ಮಾರುವಂತಹ ಒಂದು ಕೆಲಸ ಹೇಳಿದ್ದೆ, ವೀರಲೋಕ ಪಬ್ಲಿಕೇಶನ್ಸಿಂದ ಬಂದಂಥದ್ದು. ಅಂದರೆ ಅದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಜನಸಂದಣಿ ಇರುವಂತಹ ಜಾಗದಲ್ಲೇ ಕನ್ನಡ ಪುಸ್ತಕಗಳನ್ನ ಮಾರಬೇಕಿತ್ತು. ಅದಕ್ಕೆ ಸಾಕಷ್ಟು ಜನ ಕಮೆಂಟನ್ನು ಮಾಡಿದರೆ, ನಾವು ಫೋನ್ ಮಾಡಿದ್ವಿ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಗಿನೆ. ಆ್ಯಕ್ಚುಲಿ ಹೇಳದ್ನಲ್ಲ, ಫೋನ್ ಮಾಡಿದವ್ರಿಗೆಲ್ಲರಿಗೂ ಸಿಗೋ ಥರ ಆಗ್ಬಿಟ್ಟಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೇ ಇರ್ತಿರ್ಲಿಲ್ಲ. ಯಾವಾಗಲೂ ಉದ್ಯೋಗದಾತರಿಗೆ ಅಂದರೆ ಕೆಲಸ ಕೊಡೋರಿಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ತಗೋತಾರೆ. ಅವ್ರಿಗೆ ಎಷ್ಟು ಜನ ಅನಿವಾರ್ಯತೆ ಇದೆಯೋ ಅಷ್ಟು ಜನ ಮಾತ್ರನೇ ಕೆಲಸಕ್ಕೆ ತಗೊಳ್ಳೋವಂಥದ್ದು. ಸೊ ಆ ವಿಡಿಯೋದಲ್ಲಿ ತಿಳಿಸಿದಂತಹ ಜಾಬು ಕೂಡ ಫಿಲ್ ಆಗಿದ್ದರು. ಫಿಲ್ ಆಗಿದ್ದ ಕಾರಣ ನಾನು ಆ ವಿಡಿಯೋನೇ ಡಿಲೀಟ್ ಮಾಡಿದ್ದೀನಿ. ಸುಮ್ಮನೆ ನಿಮಗೂ ಬೇಜಾರಾಗೋದು ಬೇಡ, ಸೊ ಫೋನ್ ಮಾಡಿ ಅವ್ರಿಗೂ ಕೂಡ ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಕ್ಲಾರಿಫಿಕೇಶನನ್ನು ಕೊಡಬೇಕಿತ್ತು. ಇನ್ನು ಇವಾಗ ಬಂದು ಸ್ವಂತ ಉದ್ಯೋಗ ಮಾಡೋವಂಥವರಿಗೆ ಕೌಶಲ್ಯ ತರಬೇತಿ, ಇದು ಬಂದು ರುಡ್ಸೆಟ್ ಸಂಸ್ಥೆ ನೀಡ್ತಾ ಇರುವಂತಹ ತರಬೇತಿಯಾಗಿದೆ. ಇದೇನು ಹೊಸದೇನಲ್ಲ, ಸಾಕಷ್ಟು ವರ್ಷಗಳ ಕಾಲದಿಂದ ಈ ರೀತಿಯಾದಂತಹ ತರಬೇತಿ ನಡೀತಾನೆ ಇದೆ. ಅವಾಗವಾಗ 3 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ ಈ ರೀತಿ ಹೊಸ ಹೊಸ ರೀತಿಯಾಗಿ ಕೌಶಲ್ಯ ತರಬೇತಿಗಳನ್ನ ಕೊಡ್ತಾರೆ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ರೀತಿಯಾದಂತಹ ಹಣವನ್ನು ಕಟ್ಟಬೇಕಾಗಿಲ್ಲ. ಈ ರುಡ್ಸೆಟ್ ಸಂಸ್ಥೆ ಒಂದೇ ಅಲ್ಲ, ಖಾಸಗಿಯಾಗಿ ಸಾಕಷ್ಟು ಈ ಕೆನರಾ ಬ್ಯಾಂಕ್ ಅವರು ಕೂಡ ಅವಾಗವಾಗ ತುಂಬ ಟ್ರೈನಿಂಗನ್ನು ಈ ಥರ ಕೊಡ್ತಾ ಇರ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಆಗಲೇ ಹೇಳಿದ್ನಲ್ಲ, ಕೆಲವೊಂದು ಊಟ ವಸತಿ ಉಚಿತ ಇದ್ದರೆ, ಕೆಲವೊಂದರಲ್ಲಿ ಸ್ಟೇಫಂಡ್ ಸರ್ಕಾರದಿಂದ ಬರುವಂಥದ್ದು ಸಾಮಾನ್ಯ ಸ್ಟೇಫಂಡ್ ಕೂಡ ಅದನ್ನು ಕೊಡ್ತಾರೆ. ಈಗ ಸದ್ಯಕ್ಕೆ ಬಂದು ರುಡ್ಸೆಟ್ ಸಂಸ್ಥೆ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗ ಮಾಡಬೇಕು ಅಂದ್ಕೊಂಡಿರೋರಿಗೆ ಇವ ಎರಡು ರೀತಿಯಾದಂತಹ ಕೌಶಲ್ಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಒಂದು ಬಂದು ಮೊಬೈಲ್ ರಿಪೇರ್ ಮತ್ತು ಸರ್ವಿಸ್ ಮಾಡುವಂಥದ್ದು, ಇದು ಬಂದು ಯುವಕ ಯುವತಿಯರು ಯಾರು ಬೇಕಾರೋ ತರಬೇತಿಯನ್ನು ಪಡಿಬಹುದು, ಬರೀ ಪುರುಷರಿಗೆ ಮಾತ್ರ ಅಂತ ಏನು ಇಲ್ಲ. ಇದು 6ನೇ ತಾರೀಕಿಂದ ಏಪ್ರಿಲ್ 4ನೇ ತಾರೀಕುವರೆಗೆ 1 ತಿಂಗಳ ಕಾಲ ಈ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಮೊಬೈಲ್ ರಿಪೇರ್ ಮತ್ತು ಸರ್ವಿಸ್ ಮಾಡುವಂಥದ್ದನ್ನ ಹೇಳ್ಕೊಡ್ತಾರೆ, ನೀಟಾಗಿ ತರಬೇತಿಯನ್ನು ಕೊಡ್ತಾರೆ 30 ದಿನಗಳ ಕಾಲ. ಇದಕ್ಕೆ ತರಬೇತಿ ಪಡೆಯುವಂಥವರು 18 ವರ್ಷದಿಂದ 45 ವರ್ಷ ಆಗಿರಬೇಕು. ಕನ್ನಡವನ್ನು ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಷ್ಟೇ. ಇದು ಬಿಟ್ಟರೆ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸೆ ಇರಬೇಕು. ಯಾಕಂದರೆ
ಇದು ಫ್ರೀಯಾಗಿ ಕೊಡ್ತಾ ಇರೋ ಟ್ರೈನಿಂಗ್ ಇರೋದ್ರಿಂದ ಏನೂ ಆಸಕ್ತಿ ಇಲ್ಲದೆ ಇದ್ರೂ ಸುಮ್ಮನೆ ಒಂದು ತಿಂಗಳು ಟೈಮ್ ಪಾಸ್ ಆಗುತ್ತೆ ಅಂತ ಕೆಲವರು ಹೋಗಿ ಸೇರ್ಕೊಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಸ್ವಂತ ಉದ್ಯೋಗ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇರೋಂಥವ್ರು ಮಾತ್ರ ಈ ಒಂದು ಟ್ರೈನಿಂಗನ್ನು ಪಡಿಬೇಕಾಗುತ್ತೆ. ಕಂಡೀಷನ್ ಬಂದು ಕನ್ನಡ ಓದು ಬರೆಯೋಕ್ಕೆ ಬರಬೇಕಷ್ಟೇ, ಇನ್ನೇನು ಕಂಡೀಷನ್ ಇಲ್ಲ. ವಯಸ್ಸು ಬಂದು 18 ರಿಂದ 45 ವರ್ಷ, ಯಾರು ಬೇಕಾದರೂ ಟ್ರೈನಿಂಗನ್ನು ತಗೋಬೋದು. ಇನ್ನು ಎರಡನೇದು ಬಂದು ಕಂಪ್ಯೂಟರ್ ಡಿ ಟಿ ಪಿ ಟ್ರೈನಿಂಗು. ಕಂಪ್ಯೂಟರ್ ನಾಲೆಡ್ಜ್ ಬೇಕು ಅನ್ನೋರು, ಕಂಪ್ಯೂಟರ್ ಡಿ ಟಿ ಪಿ ಟ್ರೈನಿಂಗ್ ಬೇಕು ಅನ್ನೋರಿಗೆ ಫ್ರೀಯಾಗಿ. ಇನ್ನು ಎರಡನೇದು ಬಂದು ಕಂಪ್ಯೂಟರ್ ಡಿ ಟಿ ಪಿ ಟ್ರೈನಿಂಗು. ಇದು ಬಂದು March 11 ತಾರೀಕಿಂದ April 24 ತಾರೀಕುವರೆಗೆ ನಡೆಯುತ್ತೆ, 45 ದಿನಗಳ ಕಾಲ. ಇದು ಕೂಡ ಸಂಪೂರ್ಣವಾಗಿ ಉಚಿತ ಟ್ರೈನಿಂಗ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ದುಡ್ಡನ್ನು ಏನು ಕಟ್ಟಬೇಕಾಗಿಲ್ಲ. ಊಟ ವಸತಿ ಎರಡು ಕೂಡ ಉಚಿತ ಇರುತ್ತೆ, ಯಾವುದೇ ರೀತಿಯಾದಂಥ ಸ್ಟೇ ಫಂಡ್ ಏನು ಕೊಡೋದಿಲ್ಲ. ಇನ್ನು ಈ ಒಂದು ತರಬೇತಿಯನ್ನು ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸನ್ನು ಇಟ್ಕೊಂಡು ನೀವೊಂದು ರಿಜಿಸ್ಟ್ರನ್ನು ಮಾಡ್ಕೋಬೋದಾಗಿದೆ. ಇದು ನೇರವಾಗಿ ಬೇಕಾದರೂ ಸಂಸ್ಥೆ ರುಡ್ಸೆಟ್ ಸಂಸ್ಥೆ ಮೈಸೂರಿಗೆ ಹೋಗಿ ನೀವು ರಿಜಿಸ್ಟ್ರನ್ನು ಮಾಡ್ಕೋಬೋದು, ಅಥವಾ ಫೋನ್ ಮೂಲಕ ಕೂಡ ಮಾಡ್ಕೋಬೋದು. March 6 ತಾರೀಕಿಂದ ಮುಂಚೆನೇ ಮಾಡ್ಕೋಬೇಕಾಗುತ್ತೆ. ಇನ್ನು ಆಗಲೇ ಹೇಳಿದ್ಮೇಲೆ ಅಪ್ಲೈ ಮಾಡಿದವ್ರಿಗೆಲ್ಲ ಕೆಲಸ ಸಿಗಲ್ಲ ಅನ್ನೋ ರೀತಿಯಲ್ಲಿ, ಅದೇ ರೀತಿ ಇಲ್ಲಿ ಕಡಿಮೆ ಜನ ಹೋದರೆ ಎಲ್ರಿಗೂ ಟ್ರೈನಿಂಗ್ ಸಿಗುತ್ತೆ. ಅಕಸ್ಮಾತ್ ಜಾಸ್ತಿ ಜನ ಏನಾದರೂ ಹೋದರೆ ಏನಾಗುತ್ತೆ, ನೇರ ಸಂದರ್ಶನ ಮಾಡ್ತಾರೆ, ಸಂದರ್ಶನ ಮಾಡ್ತಾರೆ, ನೇರವಾಗಿ ಸಂದರ್ಶನ ಮಾಡಿ ಅವ್ರುಗಳಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಇನ್ನು ಫೋನ್ ನಂಬರ್ಗಳನ್ನು ಕೊಡ್ತೀನಿ, 4 ಫೋನ್ ನಂಬರ್ಗಳಿದೆ, 4 ನಂಬರನ್ನು ಕೊಡ್ತೀನಿ. ನೀವು ಫೋನ್ ಮೂಲಕ ಬೇಕಾದರೂ ರಿಜಿಸ್ಟ್ರನ್ನು ಮಾಡ್ಕೋಬೋದು. ಫೋನ್ ಮಾಡಿ ಅಡ್ರೆಸ್ಸನ್ನು ತೊಗೊಂಡು ನೇರವಾಗಿ ಕೂಡ ನೀವು ಸಂಸ್ಥೆಗೆ ಭೇಟಿಯನ್ನು ಕೊಡ್ಬೋದು. ಆಸಕ್ತಿ ಇರೋರು, ಈ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇರೋರು, ಈ ಸ್ಕಿಲ್ಸ್ಗಳ ಬಗ್ಗೆ ಏನಾದ್ರು ಕಲಿಬೇಕು ಅನ್ನೋ ಆಸಕ್ತಿ ಇರೋರು, ಆ ಸ್ಕಿಲ್ಸ್ ಮೂಲಕನೇ ಏನೋ ಒಂದು ಬದುಕನ್ನು ಕಟ್ಕೋತೀನಿ ಅನ್ನೋವಂತಹ ಆಸೆ ಇರೋವಂಥವ್ರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಫೋನ್ ನಂಬರ್ ಬಂದು 08212519663. ಇನ್ನೊಮ್ಮೆ ಹೇಳ್ತೀನಿ, 08212519663. ಈ ಒಂದು ಲ್ಯಾಂಡ್ಲೈನ್ ನಂಬರ್ಗಾದರೂ ಫೋನ್ ಮಾಡ್ಬೋದು, ಅಥವಾ ಮೊಬೈಲ್ ನಂಬರ್ಗಳನ್ನು ಕೊಡ್ತೀನಿ. 944-98-60-466. ಇನ್ನೊಂದು ನಂಬರು 98-44-0-139-48. ಇನ್ನೂ ಒಂದು ನಂಬರು 636-101-92-45. ಈ ಒಂದು ಫೋನ್ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ರೆ ಸಾಕು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಹಾಗೆಯೇ ನೇರವಾಗಿ ನೀವು ಸಂಸ್ಥೆಗೆ ಹೋಗೋದು ಕೂಡ ಫೋನ್ ಮಾಡಿಕೊಂಡು ಹೋಗ್ಬೋದು. ಆಗಲೇ ಹೇಳ್ದಂಗೆ ಆಸಕ್ತಿ ಇರೋಂಥವ್ರು ಸದುಪಯೋಗ ಪಡಿಸ್ಕೊಳ್ಳಿ. ಇದೆಲ್ಲ ಹೊರಗಡೆ ಟ್ರೈನಿಂಗನ್ನು ತೊಗೋಬೇಕು ಅಂದರೆ 1000 ರೂಪಾಯಿನ ಕಟ್ಟಬೇಕಾಗುತ್ತೆ. ಫ್ರೀಯಾಗಿ ಬಂದಾಗ ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ. ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಒಂದು ಲೈಕನ್ನು ಮಾಡಿ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.